ಶೀತ ಪಿತ್ತ ಬರಬಾರ್ದು ಅಂತ ನಿಮ್ಗಿದ್ರೆ, ಅಥವಾ ಈಗಾಗಲೇ ನಿಮ್ಮಲ್ಲಿ ಆ ಸಮಸ್ಯೆ ಕಾಣಿಸ್ತಿದ್ರೆ, ಮನೆಯಲ್ಲಿ ಯಾರಿಗಾದರೂ ಆ ಸಮಸ್ಯೆ ಇದ್ದರೆ ಒಂದೇ ಥರ ಫುಡ್ ಹ್ಯಾಬಿಟ್ ಇರೋದ್ರಿಂದ ಬೇರೆಯವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವ್ರು ಕೂಡ ಬದಲಾಯಿಸ್ಕೊಡೋದು ಮುಖ್ಯ ಆಗುತ್ತೆ. ಈ ಕಾಫಿ ಟೀ ಬದಲು ಘೀ ಟೀ, ತುಪ್ಪದಿಂದ ಮಾಡಿರೋಂತಹ ಟೀ, ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಈ ಅಲರ್ಜಿಕ್ ತೊಂದರೆಯಿಂದ ಬರುವಂತಹ ಈ ಶೀತ ಪಿತ್ತ ಇರ್ಬೋದು, ಅಷ್ಟೇ ಅಲ್ಲ ಅಲರ್ಜಿಕ್ ರೈನೈಟಿಸ್ ಅಂತ ಏನು ಹೇಳ್ತೀವಿ, ಕಂಟಿನ್ಯೂ ಸೀನ್ ಬರುವಂಥದ್ದು, ಮೂಗಲ್ಲಿ ನೀರು ಸೋರುವಂಥದ್ದು, ಅದಕ್ಕೆ ಕೂಡ ಇದು ತುಂಬಾ ಸುಲಭವಾಗಿ ಉಪಯೋಗ ಆಗ್ತಾ ಹೋಗುತ್ತೆ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಘೀ ಟೀ ಬೇಕಾಗಿರುವ ಸಾಮಗ್ರಿಗಳು ಅರಿಶಿಣ, ತುಪ್ಪ. ಈ ಘೀ ಟೀ ಇದಕ್ಕೆ ಬೇಕಾಗಿರುವಂಥದ್ದು ಹೆಸರೇ ಹೇಳೋ ಹಾಗೆ 1 ಚಮಚ ಅಷ್ಟು ತುಪ್ಪ. ಈ ಶೀತ ಪಿತ್ತದಲ್ಲಿ ಪಿತ್ತ ಅನ್ನುವಂಥದ್ದು ಹೆಚ್ಚಾಗಿರೋದ್ರಿಂದ ಈ ಪಿತ್ತನ ಶಾಂತ ಮಾಡೋದಕ್ಕೆ ತುಪ್ಪ ತುಂಬಾ ಮುಖ್ಯ ಆಗುತ್ತೆ. ಅಷ್ಟೇ ಅಲ್ಲ ಇದರಲ್ಲಿ ಅಲರ್ಜಿಕ್ ಫ್ಯಾಕ್ಟರ್ನ ಕಡಿಮೆ ಮಾಡೋ ಶಕ್ತಿ ಇರೋದ್ರಿಂದ ಕೂಡ ಈ ತುಪ್ಪ ತುಂಬಾ ಉಪಯೋಗಕಾರಿ. ಇನ್ನು 1 ¼ ಚಮಚದಷ್ಟು ಈ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಅರಿಶಿಣನ ಹಾಕ್ಕೋಬೇಕು. ಈ ಅರಿಶಿಣದಲ್ಲಿ ಕೂಡ ಆ್ಯಂಟಿ ಕ್ಯಾನ್ಸರಸ್ ಗುಣ ಹೇಗಿದೆಯೋ ಅದೇ ರೀತಿ ಆ್ಯಂಟಿ ಹಿಸ್ಟಮಿನ್ ಗುಣ ಕೂಡ ಇದೆ. ಮತ್ತು ಏನು ಹೇಳ್ತಾರೆ ಅಂತಂದರೆ, ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಈ ಹೈವ್ಸ್ ಅನ್ನುವಂಥದ್ದು ಮುಂದಕ್ಕೆ ಪ್ರಾಬ್ಲಮ್ ಅಂತ ಬಂದಾಗ ಒಂದು ಕ್ಯಾನ್ಸರ್ ಇರ್ಬೋದು, ಇಲ್ಲ ಅಂತಂದರೆ ಈ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು. ಹೇಗೆ ಈಗ ಮೈಯೆಲ್ಲ ಊತ ಬರುತ್ತೆ, ಹಾಗೆ ಒಳಗಡೆ ಟ್ರೇಕೆ ಎಲ್ಲ ಊತ ಬಂದು ಉಸಿರಾಟಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ತೊಂದರೆಗೆ ಆಗ್ದಲೇ ಇರೋ ಹಾಗೆ ನೋಡ್ಕೊಳುತ್ತೆ. ಈ ಅರಿಶಿಣದಲ್ಲಿ ತುಪ್ಪ ಒಂದು ಸ್ವಲ್ಪ ಸ್ವಲ್ಪ ಗರಣೆ ಥರ ಆಗ್ತಿರೋದನ್ನ ಈಗ ನೋಡ್ತಿರ್ಬೋದು, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇದೊಂಚೂರು ಬಿಸಿ ಆಗ್ತಾ ಇದ್ದ ಹಾಗೇ 1 ಲೋಟ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಘೀ ಟೀ ಏನಿದೆ ಅಂದರೆ, ಈಗ ಈ ತುಪ್ಪ ಮತ್ತು ಅರಿಶಿಣ ಇದೆರಡು ಹಾಕಿ ಮಾಡಿರೋಂತಹ ಈ ಘೀ ಟೀ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಕಾಫಿ ಪೌಡರ್ ಆಗಲಿ ಟೀ ಪೌಡರ್ ಆಗಲಿ ಖಂಡಿತವಾಗ್ಲಿ ಇದಕ್ಕೆ ಸೇರಿಸೋ ಹಾಗಿಲ್ಲ. ಇದು ಹಾಗೆ ಅಂದರೆ ತುಪ್ಪ, ಅರಿಶಿಣ ಮತ್ತು ನೀರನ್ನು ಬಿಸಿ ಮಾಡಿ ತಗೊಂಡಿರೋಂಥದ್ದೇ ಈ ಕಷಾಯ, ಘೀ ಕಷಾಯ ಅಥವಾ ಘೀ ಟೀ ಅನ್ನುವಂಥದ್ದು. ಇದನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬರೋದ್ರಿಂದ ಈ ಅಲರ್ಜಿಕ್ ಫ್ಯಾಕ್ಟರಿಂದ ಬರುವಂತಹ ಈ ಹೈಸ್ ತೊಂದರೆನ ನಿವಾರಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೀರು ಹಾಕಿದ್ಮೇಲೆ 1 ಕುದಿಯಷ್ಟು ಬರೋ ಹಾಗೆ ಇದು ಮಾಡೋಣ. ಸೊ 1 ಕುದಿ ಬರ್ತಾ ಇದ್ದ ಹಾಗೇ ಸ್ಟವ್ ಆಫ್ ಮಾಡಿ ಇದನ್ನು ಬಿಸಿ ಇರುವಾಗಲೇ ತಗೋಬೇಕು. ಈಗ ಇದು ಕುದಿತಾ ಇದೆ. ಸೊ ಈಗ ಸ್ಟವ್ ಆಫ್ ಮಾಡಿ ಇದನ್ನು 1 ಲೋಟಕ್ಕೆ ಬಗ್ಗಿಸ್ಬೇಕು. ಈ ಘೀ ಟೀ ಈಗ ತಯಾರಾಗಿದೆ. ಇದು ಈಗಾಗಲೇ ತಿಳಿಸಿದಾಗೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಇದನ್ನು ಕುಡಿತಾ ಹೋಗೋದ್ರಿಂದ ಈ ಅಲರ್ಜಿಕಿಂದ ಬರುವಂತಹ ಶೀತಪಿತ್ತ, ಹೈವ್ಸ್ ಅಥವಾ ಅರ್ಟಿಕೇರಿಯ ಸಮಸ್ಯೆಯನ್ನು ದೂರ ಮಾಡೋಕ್ಕೆ ಸಹಾಯ ಮಾಡುತ್ತೆ.